ಯಾಕಂದ್ರೆ ನಮ್ಮಪ್ಪ ನಮ್ಮವ್ ಯಾರಂದ್ರೆ ಹೇಳ್ತೇವು, ನಮ್ಮ ಐ ಮುತ್ಯ ಯಾರಂದ್ರೆ ಹೇಳ್ತೇವು, ನಮ್ಮ ಮುತ್ತಜ್ಜ ಮುತ್ತಜ್ಜಿ ಹೆಸರು ಹೇಳಂದ್ರೆ ಹೇಳ್ತೇವೇನ್ರಿ? ಗೊತ್ತಿಲ್ಲ. ಮತ್ತೆ ಏನ ಮಾರಪ್ಪ ಮಾರಪ್ಪನಪ್ಪ ಸೋಮರಾಯ ತುಕ್ಕಪ್ರಾಯ ಕರಿಗೌಡ ಕೆಂಚಗೌಡ ಹಿಡ್ಕೊಂಡು ಹೀಗೆಲ್ಲ ಮುಂದೆ ವಿಷಯ ನಮಗೇನು ಗೊತ್ತದ್ರಿ? ಸುಮ್ಮನೆ ಏನು ಬರೆದಿಟ್ಟಾರ ಬಾಯಿಲೆ ನಾವು ಹೇಳ್ಕೊಟ್ ಬಂದೇವು. ಒಳ್ಳೆ ವಿಷಯ ಇಟ್ಟು ಬಳಕೆ ಮಾಡ್ಕೋದದ, ಕೆಟ್ಟ ವಿಷಯ ಅದನ್ನ ಬಿಡುದದ. ಈ ಕೆಲವರು ಒಂದು ಪುರಾಣ ಬರ್ತಾರೆ, ಏನೋ ನಿಮಗೆ ಕೂನ್ ಇಲ್ಲದ ವಿಷಯ ನನಗೆ ಗೊತ್ತ. ಮೊನ್ನೆ ಕರೆಸಿರು ಮಾಲಿಂಗ ರಾಯ ದತ್ಯದ ಹೌದಾ? ಈಗ ಒಂದು ಮಾತು, ಮೊನ್ನೆ ಒಬ್ರು ಪುರಾಣ ಬರ್ದಾರ, ಇನ್ನ ಪ್ರಿಂಟಿಂಗ್ ಹಾಕಿಲ್ಲ, ಅದ್ರ ಸಂಬಂಧ ಕರೆ ಮಾಳಪ್ಪ ಎಟ್ಟು ದುಡ್ಕೊಂಡಾನ ಭಗವಂತ ಅವನಿಗೆ ಕೊಟ್ಟಾನ, ಅಮೋಘಸಿದ್ಧ ಎಟ್ಟು ದುಡ್ಕೊಂಡಾನ ಅವನು ಅವನಿಗೆ ಕೊಟ್ಟಾನ, ಅಮೋಘ ಸಿದ್ಧ ಮಾಳಿಂಗರಾಯ ಈ ಹಾಲ ಮತ್ತದ ಎರಡು ಕಣ್ಣುಗಳು, ಎರಡು ಕಣ್ಣುಗಳು. ಇದಕ್ಕೆ ಭೇದ ಮಾಡೋ ಅವಶ್ಯಕತೆ ನಮಗಲ್ಲ, ನಮ್ಮ ಅಪ್ಪನ ಸಹಿತ ಇಲ್ಲ. ಸುಮ್ಮನೆ ನಾವು ನಮ್ಮ ಹಟ್ಟಿಕಿಚ್ಚಿಗಾಗಿ ನಾಲ್ಕು ಬಂಡಾರ ಬರ್ತಾವ ಅಂತೇಳಿ ಮಾತಾಡೋರು ಬೇರೆ, ನಾಲ್ಕು ದುಡ್ಡು ಗಳಿಸ್ಬೇಕು ಅಂತೇಳಿ ಮಾತಾಡೋರು ಬೇರೆ, ಮಗನ ಮ್ಯಾಲಿಗೆ ಒಯ್ಯಬೇಕು ಅಂತೇಳಿ ಮಾತಾಡೋರು ಬೇರೆ. ಆದ್ರೆ ಮುರುಘಾ ನೋಡಿದ ಮಗನ ಮ್ಯಾಲಿಗೆ ಎಂದೂ ಒಯ್ಯಬೇಕಂತ ಬರಂಗಿಲ್ಲ. ಸತ್ಯವಾದ್ರು ಅಪ್ಪ ಬೇರೆ ಕಡಿ ಕೈ ಮಾಡಿ ಸಾಕ್ಷಿ ಮಾಡಿ ಹೇಳ್ತೀನಿ, ನಮ್ಮ ಮಗನ ಮ್ಯಾಲ ಒಯ್ಯಬೇಕಂತ ಬರಂಗಿಲ್ಲ, ನಮ್ಮ ಮಗನ ಮ್ಯಾಲವ್ರಿಗೆ ಅಸಹ್ಯ ಮಾಡ್ಬೇಕಂತ ಬರಂಗಿಲ್ಲ. ಏನೋ ಭಗವಂತನ ಒಂದು ಇದೊಂದು ಸತ್ಸಂಗದ ಸೌಭಾಗ್ಯ ಸಿಕ್ಕೈತೆ, ನನ್ನ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ನಾಲ್ಕು ಮಂದಿಗೆ ನನಗೆ ಎಷ್ಟು ತಿಳಿತೈತಿ, ನಾಲ್ಕು ಒಳ್ಳೆ ಮಾತುಗಳು ಹೇಳ್ಬೇಕ, ನಾಲ್ಕು ಒಳ್ಳೆ ಹಾಡುಗಳು ಹಾಡ್ಬೇಕ. ಮುಂದೆ ಅವರು ಒಂದಿನ ನಮಗೆ ಕರೆಸಿರು, ಏನೋ ನಮ್ಮದು ಈ ಕಾರ್ಯಕ್ರಮ ಮಾಡುದು ಅವರಿಗೆ ಹಿಡಿಸ್ತು ಅಂದ್ರೆ ಮುಂದೆ ಕರೆಸಿರ್ತಾರು, ಇಲ್ಲಾಂದ್ರೆ ಬಿಟ್ಟಿರ್ತಾರು. ಹಿಂಗ ನಾವು ಮಾಡ್ಕೊಂಡು ಬಂದವರು, ಹೇಳ ತಿಮ್ಮೋಡಿ ಹೇಳಿ ಹಂಗ ಮಾಡು, ಮತ್ತೆ ಏನೋ ಒಂದು ನಾವು ಹೊಟ್ಟೆ ಬಿಡುದಿರುತ್ತಾರೋ ಕೆಳಕುತ್ತವ್ರು ನಡೀತದ ತೋಣ ನಡೀತಿ. ನಾವೊಂದು ಏಳು ಮಂದಿ ಅದೀವಿ ಬರ್ತೇವ, ನಾವು ನಿಮ್ಮಲ್ಲಿ ಕೂತು ಬಿಡ್ತೇವ ನೋಡಕತ್ರಿ ಹೆಂಗಾಗ್ತವ ಅಂತ ಹೇಳಿದ ನಿಮ್ ಪಜಿತಿ ಬಿಡಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ನಿಮ್ ಹೇಳ್ರಿ ನಿಮಗ್ ಕೊಳ್ಳ ಹಾರ ಹಾಕ್ತಾರ ಹೂವಿನ ಹಾರ, ಎಲ್ಲಿ ಹೋಗ್ತಂದೆ ಇವಕ್ಕ ಕೋಣೇನಂತಾವ ಸ್ವಲ್ಪ ಕಿತ್ತಾವ ಅತ್ತಾರ, ಅವ್ರವ್ರ ಗಂಡದಲ್ಲಿ ಮಾಡಿ ಹಾಕುದೆ ವಾಜ್ಯದ. ನೀವು ನಮಗ್ ತೊಗೊಂಡು ಹೋದ್ರೆ ನಿಮಗ್ ಪಜಿತಿ ನೋಡ್ರಿ ಹಿಂದ್ರಗಡಿ. ಇಲ್ಲ 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 ಹಂಗ್ ಮಾತಾಡೋದು ಇರುದಿಲ್ಲ. ನಾ ಯಾಕೆ ನಿಮ್ಗೆ ವಿಚಾರ ಮಾಡಿ ಮಾತಾಡೋ ಅಂತ ಹೇಳಿ ಅಂದ್ರೆ, ಒಂದು ಮಾತು ಅದು ಅಮೋಕ್ಷತನ ಮಾಡಿದ್ರೆ ಅಂದ್ರೆ ಒಂದು ಕೆಲವೊಂದು ಒಳಗ ಜ್ಞಾನವುಳ್ಳವ್ರು ಮಾಡಿಲ್ಲ, ಅಜ್ಞಾನದವರೇ ಅದ್ರೊಳಗೆ ಭೇದ ಮಾಡ್ಯಾರ. ಏನ್ ಮಾಡ್ಯಾರ ಮಾಲಿಂಗ್ರ ಒಂದು ಪಂಥ, ಅಮೋಷದ ಒಂದು ಪಂಥ, ಅವ್ರ ಅಪ್ಪೇನು ಇವ್ರ ಅಪ್ಪೇನು ಹಿಂಗ ಕೆಲವೊಂದು ಪಂಥ ಮಾಡ್ಯಾರ. ಅದು ಏನೇನೋ ಮಾಡ್ರ ಅದ್ರ ವಿಚಾರ ಬೇರೆ. ಇಲ್ಲೊಂದು ವಿಚಾರ ಅದ, ನಮ್ಮ ಮನವಿ ಮಗವನ್ನು ಮಾಡಾದ್ರು ಹೌದು ಟೇಬಲ್ ದಿಮ್ಮ ಕಟ್ಟಿ ಅವ್ರು ಬಡ್ಕೋತ ಹೊಂಟಾರ, ಮತ್ತ ಅವ್ರು ಹಿಂದಕ್ಕೆ ಮಾರ್ಗ ಹಾಡಿರತ್ತೆ ಅಂತ ಹಿಂಗೇನಿಲ್ಲ. ಮಗವನ್ನು ಮಾಡಾದ್ರು ಮೊದಲು ಮಾರ್ಗ ಹಾಡ್ಯಾರ, ಇತ್ತಿತ್ತಲಾಗಿ ಬಿಟ್ಟಾರ. ಬಹುತೇಕ ಯೂಟ್ಯೂಬ್ ಚಾನಲ್ದಾಗ ಹರಿ ಕ್ಯಾಶ್ ಹಿಡ್ದಾಗ ನೋಡಿ ನೀವು, ಪದ್ಮಿನಿ ಅಶ್ವಿನಿ ಬೆಂಗಳೂರು ಸ್ಟುಡಿಯೋದೊಳಗ್ ಮಾಡ್ಯಾರ, ಇತ್ತಿತ್ತಲಾಗಿ ಬಿಟ್ರು. ಈ ಟೇಬಲ್ ಎಲ್ಲಿಟ್ಟ ಯಾರು ಅವ್ರಿಗೆ ಟೇಬಲ್ ಕೊಟ್ರು, ಯಾಕೆ ಟೇಬಲ್ ಮ್ಯಾಲ ಮನ್ವಿ ಮುಖ್ಯರು ದಿಮ್ಮಿಟ್ಟು ಬಾರಿಸ್ರು ಅಂತೇಳಿ ಹಿಂಗ ಅವ್ರು ಕೇಳ್ಯಾರ ನನಗ. ಮತ್ತೆ ಇನ್ನೊಂದು ಮಾತು ಕೇಳ್ಕೋತ ಹೋಗಿ ಒಂದು ಮಾತು ಹೇಳ್ಯಾರು, ಏನ್ ಹೇಳ ನಮ್ಮ ಮನೆ ಯಾರು ಟೇಬಲ್ ಮ್ಯಾಲ ದಿಮ್ಮಿಟ್ಟು ಬಡಿತಾರ ಹೇಳಿ ಅಂತಾರಲ್ರಿ. ಏ ಗಪ್ಪ ನೀ, ನಾ ಹೇಳ್ತೀನಿ ಅಲ್ಲ ಹೇಳಂದಾರಿಲ್ರಿ, ನಮ್ಮ ಮನೆ ಯಾರು ಬಡದಾರ ತೋರಿಸ್ರಿ ಅಂದಾರಿಲ್ಲ. ಹೇಳಂಗಿಲ್ಲ, ಸೀದಾ ಯೂಟ್ಯೂಬ್ ಹೊಡಿತೀನಿ ನಿಮ್ಮ ನಿಮ್ಮ ಕೈಯಾಗ ಕೊಟ್ಟು ಬಿಡ್ತೀನಿ. ಬೇರೆ ದೇವ್ರ ಮಾಲಿಂಗ್ರಾಯನ್ ಮ್ಯಾಲದವ್ರು ಟೇಬಲ್ ಮ್ಯಾಲ ದಿಮ್ಮಿಟ್ಟು ಬಾರಿಸಿದ ನಿಮಗ ಪ್ರೂಫ್ ಕೊಡ್ಲಿಲ್ಲ ಅಂದ್ರೆ ನನಗ್ ನೀವು ಮುಗಿಸಿದ್ವಾಗ ಕೊಡ್ಬೇಕು. ಹಾಡಿದ್ದು ಹಂಗ ಮಾಡ್ತೇವೆ ಬೇಡ, ಅಡಿಕೆ ಕೊಡ್ದಾಗ ಅಲ್ಲ. ಯಾರೋ ಕುಂಶಿ ಸಿದ್ದರಾಮ ಮಾಲಿಗೆ ರಂಗಪ್ಪ ಇವರು ನಮ್ ತಾಳೆವಾಡದವ್ರು ಹೇಳಿದ್ರಲ್ಲ, ತಾಳೆವಾಡದವ್ರು ಇನ್ನೂ ಮಾಲಿಂಗ್ರಾಯನ್ ಪದನೇ ಹಾಡ್ತಾರ. ಆಗಿದ ಸಂಗೊಳ್ಳಿ ಮಹಾರಾಣಿ ಶಿಶು ಮಕ್ಕಳಾಗ್ಯಾರ ಕರೆ, ಇನ್ನೂ ಅವರು ಮಾಲಿಂಗ್ರಾಯನ್ ಪದನೇ ಹಾಡ್ತಾರ. ಅವ್ರ ಟೇಬಲ್ ಅವರು ಟೇಬಲ್ ಕಟ್ಟಿ ಈಗ ಬಹುತೇಕ ಮೊನ್ನೆ ಈ ತಡವಳ ಜಾತ್ರೆ ಹಾಡ್ಯಾರ ಲಮ್ಮ ನಟ್ಟವ್ರು, ಅವ್ರು ಎರಡು ಟೇಬಲ್ ಕಟ್ಟ್ಯಾರ. ಇವರು ಅಮೋಷನ್ ಮಾಡಿದವ್ರು ಟೇಬಲ್ ಕಟ್ಟ್ಯಾರ, ಅವರು ಟೇಬಲ್ ಕಟ್ಟಿ ಹಾಡ್ಯಾರ. ಇವ್ರ ಹೆಸರು ಗೊತ್ತಿರ್ಲಿಕ್ಕೆ ನಿಮಗ್ ಗೊತ್ತಾರ ಅಲ್ಲೇ ಸನಿಯಮ್ ನಿಮಗ ಅಲ್ಲ, ನೀವು ಕುತ್ತನೆ ಯೂಟ್ಯೂಬ್ದಾಗ ಚೆಕ್ ಮಾಡ್ರಿ, ಇಲ್ಲಪ್ಪ ಅವ ಟೇಬಲ್ ಮ್ಯಾಲ ಇಟ್ಟಿಲ್ಲ ಕೇಳಿದ್ರೆ ನಾ ಮುಗಿಸಿ ರೊಕ್ಕ ನಿಮಗ್ ಕೊಟ್ಟು ಹೋಗ್ತೀನಿ. ಮತ್ತೆ ಜೇರ್ ಕಂತ ತೋರಿಸ್ದೇವಂದ್ರೆ ನೀವೇನ್ ಮಾಡೋರು? ಅವ್ರು ಮುಗಿಸಿ ರೊಕ್ಕ ನಮಗ್ ಕೊಟ್ಟು ಹೋಗ್ತಾರ. ಹಂಗ ಹಂಗ ಆಗ್ಬೇಕಾಗ್ತದ, ಹಂಗ ಇರುದಿಲ್ಲ.
ರಾಮಾಯಣ ಮಹಾಭಾರತದ ವಿಷಯ ನೀವು ಹೇಳಿದ್ರಿ, ನಮ್ಮ ತಮ್ಮಗಿನ ಗೊತ್ತಿಲ್ಲ, ಹಾಂಗಿಲ್ಲ ಹಿಂಗಿಲ್ಲ, ಒಂದು ಮಾತು ಕೇಳ್ರಿ, ರಾಮಾಯಣ ಮಹಾಭಾರತ ಏನೈತೆ ಅನ್ನೋದು ಬಹುತೇಕ ಕೆಲವೊಬ್ಬರು ಎಷ್ಟು ಓದ್ಕೊಂಡಾರ ಬಿಟ್ಟಾರೋ ಗೊತ್ತಿಲ್ಲ. ಒಂದು ಟೈಮ್ದ ನೀವು ಎಲ್ಲರೂ ಕರೆಸ್ರಿ ನಮಗಂದ್ರ, ಒಂದು ಸಾರಿ ರಾಮಾಯಣದ ವಿಷಯನೇ ತೆಗೆದಿಟ್ಟು ಬಿಡ್ರಿ. ಕರ್ಣ ಮತ್ತು ಅರ್ಜುನ, ಮಹಾಭಾರತದ ಇತಿಹಾಸ, ರಾಮಾಯಣದ ಇತಿಹಾಸ, ಒಂದೊಂದು ವಿಷಯ ಪಂಗಡ ಮಾಡಿ ನಮ್ಗೆ ಕೈಯಾಗ ಕೊಟ್ಟು ಬಿಡ್ರಿ, ಯಾವ ಎಷ್ಟು ಓದ್ಕೊಂಡು ನಮ್ಗೆ ಗೊತ್ತಾಗ್ತದೆ. ಸುಮ್ಮನೆ ಬೊಂಬಾಟಿ ಹೇಳಿ ಹೋಗೋದಿಲ್ಲ. ಹಾಗ ಹೇಳಿ ಹೋಗ್ಬೇಕಾದ್ರೆ ನಾವು ಎಚ್ಚೆಟ್ಟು ಹೇಳಿ ಹೋಗ್ತಿದ್ದೆವು. ಖರೆ ಹಾಗ ನಿಮ್ಮ ವಿಚಾರ ಅಲ್ಲ. ರಾಮನು ಮತ್ತ ಬೇರೆ ದೇವರ ವಿಷಯ ಒತ್ತಡ ದಂಡಿ ಹಚ್ಚರಿ ಅಂದಾರು ಅಂದಾರಿಲ್ರಿ. ತಾವು ಲಕ್ಷ ಇಟ್ಕೊಡಿ ನಮ್ಮ ಮಾತ. ರಾಮನು ವನವಾಸಕ್ಕೆ ಹೋದ, ಬೇರೆ ದೇವರು ವನವಾಸಕ್ಕೆ ಹೋದ. ಹೋಗ ಹೇಳಿದಾಗ ರಾಮ ವನವಾಸಕ್ಕೆ ಹೋಗಾಗ ಮಾಘ ಶುದ್ಧ ಪಂಚಮಿ ಅಂತ ಹೇಳಿ ತಿಥಿ ಇತ್ತು. ಹಾಗ ರಾಮ ವನವಾಸಕ್ಕೆ ಹೋಗಾಗ ಯಾವ ತಿಥಿ ಇತ್ತ ನಾನು ಕೇಳಿದ್ದೀನಿ. ರಾಮ ವನವಾಸಕ್ಕೆ ಹೋಗಿ ಅನ್ಕರೆ ಬೇರೆ ದೇವರು ವನವಾಸಕ್ಕೆ ಹೋಗಿಲ್ಲ. ಅವ ಕಳವಿ ನಾರಾಯಣ ಗೌಡ ನಾಲ್ಕು ಮಂದಿ ದೈತ್ಯರ ತಲೆ ಮ್ಯಾಲ ತೊಟ್ಟಿಲು ಹೊರಿಸಿ ಸೂರವ ಹಚ್ಚಿಕೊಟ್ಟಾಳ. ಅದು ಕಳವಿ ನಾರಾಯಣ ಗೌಡ ಅವನಿಗೆ ಹಚ್ಚಿಕೊಟ್ಟಾನ ಅಂದಾರಲ್ಲಿ ಅಂದಾರು. ಒಟ್ಟವ ಆರ್ಯಕ್ಕೆ ವನವಾಸ ಭೋಗಿಸಲಿಲ್ಲವ ಆರ್ಯದಾಗ. ಯಾರ ಅವನ ಹೇಳಿ, ತಾಯಿ ಕಳಿಸ್ಲಿ ಮಾವರ ಕಳಿಸ್ಲಿ, ಇದು ನಾ ನಿಮಗ ಜೋಡ್ನ ಮಾಡಿ ಉದಾಹರಣೆ ಕೊಟ್ಟಿದ್ದೆ. ರಾಮಂದು ಏನತ್ತ ಪ್ರಶ್ನೆ ಮಾಡಕ್ ಅನುಕೂಲ, ಪ್ರಶ್ನೆ ಮಾಡಕ್ ಜನರಿಗೆ ತಿಳಿಬೇಕಂತ ಹೇಳಿ ಇದೊಂದು ಉದಾಹರಣೆ ಕೊಟ್ಟೀನಿ. ರಾಮ ದೊಡ್ಡವನಿದ್ದ ತಾನಾಗಿ ಹೋದ, ಯಾಕ ಅವ್ರ ಅಪ್ಪ ದಶರಥನ ಮಾತು ಕೇಳಿ ರಾಮ ಹೋದ. ಎಲ್ಲ ಬೀರದೇವರು 13 ದಿವಸದ ಕಂದ, ಬೀರದೇವರು 13 ದಿವಸದ ಕಂದ ವನವಾಸ ಭೋಗಿಸ್ಬೇಕಾಗಿತ್ತಂದ್ರ ಇದಕ್ಕೆ ಕಳವಿ ನಾರಾಯಣ ಗೌಡ ಕಳಸದ. ಒಟ್ಟು ಹೋಗ್ಯಾನಿಲ್ಲ, ಇವನು ವನವಾಸಕ್ಕೆ ಹೋಗ್ಯಾನ, ಅವನು ವನವಾಸಕ್ಕೆ ಹೋಗ್ಯಾನಿಲ್ಲ. ತಿಥಿ ಯಾವಾಗಿತ್ತು? ಅವ ಯಾರೇ ಹೊತ್ಕೊಂಡು ಹೋಗ್ಲಿ ಕರೆ, ತಿಥಿ ಯಾವಾಗಿತ್ತು? ನಾವು ಕೇಳಿದ್ದೆವು. ನಾವು ಜೀಪ್ ನಗರ ಹೋಗ್ಲಿ, ನಡ್ಕೋತಾರೆ ಹೋಗ್ಲಿ, ನಮ್ಗೆ ಇನ್ನೊಬ್ರು ಎತ್ಕೊಂಡ್ರೆ ಹೋಗ್ಲಿ, ಕರೆ ವನವಾಸ ವನವಾಸ ಹೌದಿಲ್ಲ, ವನವಾಸ ವನವಾಸ ಹೌದಿಲ್ಲ. ಈಗ ಇನ್ನೊಂದು ಮಾತು ಹೇಳ್ತಾರ, ಯಾರು ಸೋಮರಾಯ ಗೌಡ ತುಕ್ಕಪ್ರಾಯ ಬರಗಾಲ ಬಿದ್ದಾಗ ಸಂಗಮನಾಥನ ಮುರಿಯೊಳಗ ಚಿಲ್ಲಾರಿ ಮೈಸೂರು ಹೋದಾಗ ತುಕ್ಕಪ್ರಾಯಗ ಕೊಟ್ಟಿ ಬೇಡ ಮುಟ್ಟಿ ಪ್ರಾಣ ಹೊಡಿಲಕ್ಕ ಬಂದಾಗ ಅವಾಗ ತನ್ನ ಬಾಣ ತಾನೇ ಹೊಡ್ಕೊಂಡು ಪ್ರಾಣ ಬಿಟ್ಟತ್ತ. ಇವ್ರು ಕೆಲವೊಬ್ರು ಎಲ್ಲ ಮಾಳಿಗಳನ್ನು ಮಟ್ಟ ಮಾಡಿ ಅವ್ರು ಹಾಡ್ತಾರೆ. ಏನತ್ತ ಏನತ್ತ ಸೋಮರಾಯ ಗೌಡ ತುಕ್ಕಪ್ರಾಯ ಗೌಡ ಕಿಲ್ಲಾರ ಮೈಸೋತು ಆದ್ರು ಅವ್ರಿಗೆ ಎಂತ ವನವಾಸ ಬತ್ತು ಅಲ್ಲೇ ತೇಳಿ ಕೆಲವೊಂದು ಪದ್ಯಗಳು ಮಾಡ್ಯಾರ. ವನವಾಸ ಭೋಗಿಸೋದ ಬತ್ತು ಬಾರಮತಿ ಗೌಡರಿಗೆ ತೇಳಿ ಹಿಂಗ್ ಕೆಲವೊಂದು ಪದ್ಯ ಹಾಡ್ಯಾರ. ಮತ್ತೆ ಅದನ್ನು ವನವಾಸ ಅಲ್ಲ, ವನವಾಸ ವನವಾಸ ಇಲ್ಲ. ಅವ್ ಹೊತ್ಕೊಂಡ್ರೆ ಹೋಗ್ಲಿ, ಬೇಕಂದ್ರೆ ಅವ್ ನಡ್ಕೊತಾರೆ ಹೋಗ್ಲಿ. ಬರ್ಲಿ ಬೈಕ್ ಬರ್ಲಿ ಹಾರಕಿ ಕಂಪ್ನಿ ಒಟ್ಟು ನಾವಾಗಿ ಬರ್ ಒಟ್ಟು ಬಂದಿಲ್ಲ. ನಿಮಗ ಇದೊಂದು ಮೊದಲು ಉದಾಹರಣೆ ಕೊಟ್ಟಿನಿ. ರಾಮಂದು ಹಿಂಗ ಇವ ಹೋಗಾಗ ಮಾಘ ಶುದ್ಧ ಪಂಚಮಿ ತಿಥಿ ಇತ್ತು. ಇದು ಬೀರದೇವ್ರು ಹೋಗಾಗ ಯಾವ ತಿಥಿ ಇತ್ತು? ಇಲ್ಲ ಅವ ಹೆಂಗೆ ಹೋಗ್ಲಿ, ಹೋಗ್ಯಾನಪ್ಪ ಇಂಥ ತಿಥಿ ಇತ್ತಂದ್ರೆ ವ್ಯವಹಾರ ಮುಗಿದು ಹೋಗೋದು. ಮತ್ತೆ ಇನ್ನೊಂದು ನಾ ಮಾಳಿಗರೇನ್ ಪ್ರಶ್ನೆ ಕೇಳ್ದ. ಏನ್ರಿ ಮಾಳಿಗರೇನ್ ಪ್ರಶ್ನೆ ಏನ್ ಕೇಳ್ದ ಅಂದ್ರ, ಜತ್ತಿ ನಾರಾಯಣಪುರಕ್ಕೆ ಯಾಕೆ ಹುಲಿ ಜಯಂತಿ ಅನಿಸದ? ಹುಲಿಗೆ ಮಾತು ಕೊಟ್ಟಾನ ಅಲ್ಲಿಂದಲೇ ಉತ್ತರ ಹೇಳ್ದ ತಮ್ಮ ತಿಳಿಯನಲ್ರಿ. ನಾ ಜತ್ತಿ ನಾರಾಯಣಪುರಕ್ ಬಂದು ಹುಲಿ ಜಯಂತಿ ಅನಿಸ್ತೇನೆ ತಿಳಿಯನ. ಆ ಮಾತನ ಆಡಿದನ? ಇಲ್ಲ ಇಲ್ಲ ಇಲ್ಲ, ಪಕ್ಕ ತಲೆಗೆ ಇಡ್ಕೊಳ್ಳಿ. ಜತ್ತಿ ನಾರಾಯಣಪುರಕ್ಕೆ ಬಂದು ಹುಲಿ ಜಯಂತಿ ಅನಿಸ್ತೇನೆ ತಂದಿಲ್ಲವ, ನಿಂದೇ ಒಂದು ಕೂಡ ಜಗತ್ತದೊಳಗ ಹುಲಿ ಜಯಂತಿ ಮಾಡ್ತೀನಿ ಅಂತೇಳಿ ಅದು ಹುಲಿ ಜಯಂತಿ ಮಾಡ್ಯಾನ ಕರೆ. ಆದ್ರ ಜತ್ತೆ ನಾರಾಯಣಪುರಕ್ಕೆ ಯಾಕೆ ಬಂದ, ಅದಕ್ಕೆ ಯಾಕೆ ಹುಲಿ ಜಯಂತಿ ಅನಿಸ್ಬೇಕಾಗಿತ್ತು? ಹಿಂಗ್ ಪ್ರಶ್ನೆ ಅದ ನಂದು. ನಿಂಬಾರ ಗುಡ್ಡಕ್ಕ ಶಿವಡೋಳಕ್ಕೆ ಯಾಕೆ ಬಿಟ್ಟ? ಆಗಲ್ಲ ಅಂದ್ರೆ ಹೇಳ್ರಿ, ಜನರ ಕೈಲಿ ಕ್ವಾಲಿ ತಗೊಂಡ ಆ ವಿಷಯ ಹೇಳಿ ಸಿದ್ಧಾಂತ ಮಾಡಿಕೊಟ್ಟು ಹೋಗ್ಲಿ ಅಂದ್ರೆ ಇವತ್ತು ಮುರುಘಾನು ಚಂದ್ರು ಅಲ್ಲತ್ತ ಕರೀರಿ. ನಾ ತಕರಾರು ತಂದೆ ತಕರ ಮಾಡಂಗಿತ್ತ ಬಾಳ ಮಂದಿ ಮಾಡಿಬಿಡಂಗಿದ್ದ. ಖರೆ ವಿಚಾರ ಮಾಡ್ರಿ, ನಾವು ನೀವು ಅಣ್ಣ ತಮ್ಮರದೇವು, ನಾವೆಲ್ಲ ಒಂದು ಬ್ಯಾರೆ ಸಮಾಜದವ್ರು ಅದೇವು. ಈ ಹಾಲು ಮತ್ತು ಭಂಡಾರದ ಸೇವಾ ಮಾಡ್ಕೋತ ಹೊಂಟೇವು ಖರೆ. ಇದರಿಂದ ನಾವು ಇನ್ನೊಬ್ರಿಗೆ ತೊಂದರೆ ಆಗೋದು ಏನ್ಪಾ, ಅವ್ರವ್ರೆ ಯಾರು ಏನು ಜಗಳಾಡ್ತಂತ ಹಿಂಗ್ ಕೆಲವೊಂದು ವಿಚಾರ ಬರಬಾರದು. ಅದೇ ಒಂದು ಉದ್ದೇಶ ಕಾರಣಕ್ಕಾಗಿ ನಾ ಹಿಂಗ ಜಗಳಾಡೋದು, ಯಾರ ಸಂಗಟ್ರೆ ಏನು ಹುಚ್ಚುಚ್ಚನ ಮಾಡೋದು ಅದು ಎಂದೂ ಮಾಡಂಗಿಲ್ಲ. ಅದು ಇಂದ ಅಲ್ಲ, ಈಗ ಬಹುತೇಕ ಇದು 8ನೇ ವರ್ಷ ನನ್ನ ಮ್ಯಾಲ ಪ್ರಾರಂಭದ. ಬಹುತೇಕ ಈ ಬಳ್ಳೂರು ಊರಾಗ ನೀವು 4 ಮಂದಿ ಇದ್ರೆ ಸಾಕ್ಷಿ ಮಾಡಿ ಹೇಳಿ ಹೋಗ್ತೀನಿ.
ಬೀರದೇವರ ಆಶೀರ್ವಾದ ಅಮ್ಮೋಕ್ಷದನ ಆಶೀರ್ವಾದ ಇರುವಂತ ಆ ಬೀರದೇವರ ಮತ್ತು ಅಮ್ಮೋಕ್ಷದಾಗ ತಕ್ಕೆ ತರಲಾರ್ದಂಗೆ ನನ್ನ ಅವಿಷ್ಯ ನನ್ನ ತಾಕತ್ ಎಲ್ಲಿವರೆಗೆ ಇರ್ತ ನೋಡು ಅಲ್ಲಿವರೆಗೆ ಆರ್ದ್ರತೆ ಬಳ್ಳೂರ ಕೈ ಎತ್ತಿ ಹೋಗ್ತೀನಿ ಹೋಗ್ತೀನಿ ಮಾಡಿ ಟೈಮ್ ಬಹಳ ಎಷ್ಟು